ಕರಾವಳಿಯ ದೈವಾರಾಧನೆ ಜನರ ನಂಬಿಕೆ ಮೇಲೆ ನಿಂತಿದೆ. ಇನ್ನು ತುಳುನಾಡಿನ ಕೊರಗಜ್ಜನಿಗೆ ಅಸರ್ ಅಂದ್ರೆ ಮದ್ಯ ಅಂದ್ರೆ ಬಲು ಪ್ರೀತಿ. ಅದಕ್ಕೋಸ್ಕರವೇ ಇಲ್ಲೊಬ್ರು ಭಕ್ತರು ತನ್ನ ಇಷ್ಟಾರ್ಥವನ್ನ ಈಡೇರಿಸಿದಂತಹ ಸ್ವಾಮಿ ಕೊರಗಜ್ಜನಿಗೆ ಅಸರ್ ಸೇವೆಯನ್ನ ನೀಡಿ ಧನ್ಯತೆಯನ್ನ ಮೆರೆದಿದ್ದಾರೆ. ಭಕ್ತರ ನಂಬಿಕೆ ಇಂದಿಗೂ ದೈವಾರಾಧನೆ ಮೇಲೆ ಇದೆ. ಕರಾವಳಿಯನ್ನು ಬಿಟ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಸ್ವಾಮಿ ಕೊರಗಜ್ಜ ಭಕ್ತರು ಇದ್ದಾರೆ. ಯುವಕ ಯುವತಿಯರು ಸ್ವಾಮಿ ಕೊರಗಜ್ಜನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ತಮ್ಮ ವಿದ್ಯಾಭ್ಯಾಸದಲ್ಲಿ ಅಥವಾ ಉದ್ಯೋಗ ಸಿಗುವ ಸಂದರ್ಭದಲ್ಲಿ ಕೊರಗಜ್ಜನಿಗೆ ಹರಕೆಯನ್ನು ಸಲ್ಲಿಸುತ್ತಾರೆ. ಆ ನಂಬಿಕೆಯನ್ನು ಇಂದಿಗೂ ಪವಾಡ ರೂಪದಲ್ಲಿ ಜನರಿಗೆ ತೋರಿಸಿಕೊಡುತ್ತಿದ್ದಾನೆ ಸ್ವಾಮಿ ಕೊರಗಜ್ಜ. ಕಟಪಾಡಿ ಪೇಟೆ ಬಿಟ್ಟು ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಶ್ರೀ ಕ್ಷೇತ್ರ ಪೇಟೆ ಬೆಟ್ಟು ಕಟಪಾಡಿಯಲ್ಲಿ ಭಕ್ತರು ಹರಕೆಯನ್ನು ಸಲ್ಲಿಸಿದ್ದಾರೆ. ಪುತ್ರ ಸಂತಾನವನ್ನು ನೆರವೇರಿಸಿದರೆ ಕೊರಗಜ್ಜನಿಗೆ 1,002 ಮದ್ಯದ ಬಾಟಲಿಗಳನ್ನು ಹರಕೆ ರೂಪದಲ್ಲಿ ಸಲ್ಲಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡಿದ ಕಾರಣ ಅವರ ಇಷ್ಟಾರ್ಥ ನೆರವೇರಿತು. ಶ್ರೀ ಸ್ವಾಮಿ ಕೊರಗಜ್ಜನಿಗೆ ಬಹಳಷ್ಟೊಂದು ಹರಕೆಗಳು ಬಂದಿದೆ. ಕಾರಣ ಇಷ್ಟೇ, ಒಂದು ಪುತ್ರಿ ಸಂತಾನ ಇದ್ದಂಥ ಒಂದು ಸಂಸಾರ, ದಂಪತಿಗಳು ಒಂದು ಪುತ್ರ ಸಂತಾನ ಬೇಕು ಎಂಬ ಆಶೆ ಪ್ರಕಾರ ಮನೆಯಲ್ಲಿ ಬೇಡ್ಕೊಂಡಿದ್ದಾರೆ. ಆ ಪುತ್ರ ಸಂತಾನ ಆದರೆ ಕೊರಗಜ್ಜನಿಗೆ 1,002 ಸರಾಯಿ ಬಾಟ್ಲುಗಳನ್ನು ನೀಡುತ್ತಾನೆ ಹೇಳಿದ್ದಾರೆ. ಆ ಪ್ರಕಾರ ಅವರಿಗೆ ಪುತ್ರ ಸಂತಾನ ಆಗಿದೆ. ಆ ಹರಕೆಯನ್ನು ಈ ಸಂದರ್ಭದಲ್ಲಿ ಅವರು ಸಂದಾಯಿತ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಸಾಲಿಗ್ರಾಮದ ಭಕ್ತರು ಪೇಟೆ ಬೆಟ್ಟು ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿಗೆ ಅಪಾರ ನಂಬಿಕೆಯನ್ನಿಟ್ಟುಕೊಂಡಿದ್ದಾರೆ. ಹರಕೆ ಸಲ್ಲಿಸಲು ಸುಮಾರು 1 ವರ್ಷ ತಗುಲಿದೆ. ಕಷ್ಟಪಟ್ಟು ಗಳಿಸಿದ ಹಣದಿಂದಲೇ ದೇವರಿಗೆ ಹರಕೆ ಸಲ್ಲಿಸಿದ್ದೇನೆ. ನನ್ನ ಪುತ್ರ ಸಂತಾನದ ಬೇಡಿಕೆಯನ್ನು ಸ್ವಾಮಿ ಕೊರಗಜ್ಜ ಈಡೇರಿಸಿದ್ದಾರೆ ಎಂದು ಧನ್ಯರಾಗುತ್ತಾರೆ ಅವರು. ಇದು ಈಗ 1.5 ವರ್ಷ ಆಯಿತು ಈಗ ನಮ್ಮದು ತೀರಿ, ಹರಕೆ ತೀರಿ. ಈಗ ನಾವು ಮಾಡ್ತಿದ್ದೇವೆ. ಹುಡುಗನೇ ಹುಟ್ಟಿದೆ. ಹುಡುಗಿಗೆ 1.5 ವರ್ಷ ಆಯಿತು. ಹುಡುಗನಿಗೆ ಇಲ್ಲಿ ಬಂದು ನಾನು ಮನಸಾರ ಹರಕೆ ಮಾಡಿದೆ. ಮನಸಾರ ಹರಕೆ ಮಾಡಿದ್ರಿಂದ ನನಗೆ ಅದು ನೆರವೇರಿಸಿ ಕೊಡ್ತು. ಮತ್ತು ನೆರವೇರಿಸಿ ಕೊಡೋದು ನಮಗೆ ತುಂಬ ಕಷ್ಟ ಇದೆ ಇಲ್ಲಿವರೆಗೆ ಕೊಡಲಿಕ್ಕೂ. ಆದರೂ ಅದು ಕೊರಗಂಜನಿಂದನೇ ನಮಗೆ ಇದು ನೆರವೇರಿದೆ. ಇದು ಈಗ ನೆರವೇರಿದು ಹೇಗಂತಲೇ ನಮಗೆ ಗೊತ್ತಿಲ್ಲ. ನನಗೆ ಈಗ ಅದೇನು ಅದೃಷ್ಟ ಇದು ಏನಂತೇಳಿ ಗೊತ್ತಿಲ್ಲ. ಆ ರೀತಿ ಇದೆ ಈಗ. ಪೇಟೆ ಬಿಟ್ಟು ಶ್ರೀ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ ಕಟಪಾಡಿ ಇಲ್ಲಿಗೆ ದಿನನಿತ್ಯ ಸಾವಿರಾರು ಭಕ್ತರು ಹೊರ ಜಿಲ್ಲೆ ಮತ್ತು ಕರಾವಳಿಯವರು ಭೇಟಿ ನೀಡುತ್ತಾರೆ. ಹರಕೆ ರೂಪದಲ್ಲಿ ಚಕ್ಕುಲಿ, ಬೀಡ, ವೀಳ್ಯದೆಲೆ, ಮದ್ಯದ ಬಾಟಲಿ ಹರಕೆಯಾಗಿ ಸಲ್ಲಿಸುತ್ತಾರೆ. ಒಟ್ಟಿನಲ್ಲಿ ನಂಬಿದವರ ಎಂದಿಗೂ ಕೈಬಿಡದ ಸ್ವಾಮಿ ಕೊರಗಜ್ಜ ತನ್ನ ಭಕ್ತರ ಕಷ್ಟ, ನೋವು, ನಲಿವುಗಳಿಗೆ ಸ್ಪಂದಿಸುತ್ತಾ ಸದಾ ಅವರ ಬೆನ್ನುಲಬಾಗಿ ನಿಂತಿದ್ದಾನೆ. ಇಂದಿಗೂ ಆದಿದೈವ ಕೊರಗಜ್ಜನ ಮೇಲಿನ ನಂಬಿಕೆ ಇನ್ನಷ್ಟು ಬಲವಾಗುತ್ತಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ, 24x7.